ನಮಸ್ಕಾರ, ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ಸಾರನ್ನ ಹೇಗೆ ಮಾಡೋದು ಅನ್ನೋ ಕುತೂಹಲ ನಿಮಗಿದೆ ಅಲ್ವಾ? ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ, ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ, ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಸ್ಪೆಷಲ್ ಗಮ್ಮತ್ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣವಾ? ನೋಡಿ, ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೀನಿ. ಈಗ ಇದಕ್ಕೆ ಬೇಕಾಗಿರುವ ಮಸಾಲವನ್ನು ನಿಮಗೆ ಹೇಳಿಬಿಡ್ತೀನಿ. ನೋಡಿ, ಒಂದು ಅರ್ಧ ಚಮಚ ಮೆಂತ್ಯ ಕಾಳುಗಳು, ಒಂದು ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಉದ್ದಿನ ಬೇಳೆ, 2 ಚಮಚ ಆಗುವಷ್ಟು ಕೊತ್ತಂಬರಿ, ಮತ್ತು ಒಂದು 4-5 ಒಣಮೆಣಸನ್ನು ತಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅನಿಸಿದರೆ ನೀವು ಗುಂಟೂರು ಮೆಣಸನ್ನು ಸಹ ಆ್ಯಡ್ ಮಾಡ್ಕೋಬೋದು. ಈಗ ಬಾಣಲೆ ಕಾದಿದೆ, ಈಗ ಒಂದೊಂದೇ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಫಸ್ಟು ಮೆಂತ್ಯ ಕಾಳುಗಳನ್ನು ಹಾಕ್ಕೊಂಡು ನಾನು ಡ್ರೈ ರೋಸ್ಟನ್ನು ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಮೆಂತ್ಯ ಕಾಳುಗಳನ್ನು. ಪ್ರತಿಯೊಂದು ಮಸಾಲೆ ಪದಾರ್ಥವನ್ನು ಸಪ್ರೇಟಾಗಿ ಹುರಿಬೇಕಾಗತ್ತೆ. ಇದಕ್ಕೆ ನೋಡಿ, ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇದನ್ನ ಇವಾಗ ತೆಗಿತಾ ಇದ್ದೀನಿ ನಾನು. ನಂತರ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಸಹ ಘಮ ಬರೋವರೆಗೆ ಹುರ್ಕೋಬೇಕು. ಇದು ಸಹ ಒಳ್ಳೆ ಘಮ ಬರ್ತಾ ಇದೆ. ಈಗ ಇದನ್ನು ಸಹ ತೆಗಿತಾ ಇದ್ದೀನಿ. ನೆಕ್ಸ್ಟು ಬಾಣಲೆಗೆ ಒಣಮೆಣಸನ್ನು ಹಾಕ್ತಾ ಇದ್ದೀನಿ ನಾನು. ಒಣಮೆಣಸು ಹುರಿಯೋ ಬೇಕಾಗ 1 ಡ್ರಾಪ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಹುರ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿ, ಮೆಣಸು ಸಹ ಚೆನ್ನಾಗಿ ಹುರಿದು ರೆಡಿಯಾಗಿದೆ. ಇದನ್ನು ತೆಗೆಯೋಣ. ಈಗ ಇದೇ ಬಾಣಲೆಗೆ ನಾನು ಉದ್ದಿನ ಬೇಳೆಯನ್ನು ಹಾಕಿ ಹುರ್ಕೋತಾ ಇದ್ದೀನಿ. ಈ ಎಣ್ಣೆ ಪಸೆ ಇರತ್ತಲ್ಲ ಸ್ವಲ್ಪ, ಇದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಉದ್ದಿನ ಬೇಳೆಯು ಸಹ ಹೊಂಬಣ್ಣಕ್ಕೆ ಬಂದಿದೆ. ಇದು ಇನ್ನು ಇವಾಗ ತೆಗೆಯುತ್ತಾ ಇದ್ದೀನಿ. ಈಗ ಕೊನೆಯದಾಗಿ ಧನಿಯಾವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಂಡ್ಬಿಟ್ರೆ ಮಸಾಲ ಪದಾರ್ಥ ಎಲ್ಲ ಹುರಿದಿರೋದು ರೆಡಿಯಾಗತ್ತೆ. ಇದು ಸಹ ಚೆನ್ನಾಗಿ ಹುರಿದು ಆಗಿದೆ. ನೋಡಿ, ಮಸಾಲ ಪದಾರ್ಥ ಎಲ್ಲ ಹುರಿದು ರೆಡಿಯಾಗಿದೆ. ಈಗ ನಾನು ಇದಕ್ಕೆ ಕರಿಬೇವಿನ ಎಸಳುಗಳನ್ನು ಹತ್ತು ಹಾಕಿದ್ದೀನಿ. ಇದನ್ನು ನಾನು ಹಸಿಯಾಗಿ ಹಾಕ್ತಾ ಇದ್ದೀನಿ. ಇದೇ ಒಳ್ಳೆ ರುಚಿ ಕೊಡುವಂಥದ್ದು. ಇದನ್ನು ನಾನು ಇವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೀರು ಏನೂ ಬಳಸ್ತಾ ಇಲ್ಲ ಹಾಗೇನೆ. ನೋಡಿ, ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಹೆಚ್ಕೊಂಡಿರುವಂತಹ ಮೀಡಿಯಂ ಸೈಜ್ನ 2 ಟೊಮೊಟೊವನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ನೀರನ್ನು ಹಾಕ್ತಾ ಇದ್ದೀನಿ, ಒಂದು 1/2 ಲೋಟದಷ್ಟು ನೀರು.
ನಂತರ ಒಂದು 4 ಚಮಚ ಆಗುವಷ್ಟು ಹುಣಸೆ ರಸ, ನೆಕ್ಸ್ಟ್ ಉಪ್ಪು, ಇದೆಲ್ಲವನ್ನು ಈಗ ಬೇಯಿಸ್ಕೋಬೇಕಾಗತ್ತೆ. ಈಗ ಇದಕ್ಕೆ ಒಂದು 4-5 ಕರಿಬೇವನ್ನು ಸಹ ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೆಟೊ, ಅಲ್ಲಿವರೆಗೆ ಬೇಯಿಸ್ಕೋಬೇಕು. ನೋಡಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಒಂದು 1/4 ಬೌಲ್ ಆಗೋಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಮಾಡಿ ಬೇಯಿಸಿ ಇಟ್ಕೊಂಡಿದ್ದೆ. ತುಂಬ ಸ್ಮ್ಯಾಶ್ ಆಗಬೇಕು. ಬೇಯಿಸಬೇಕಿದ್ರೆ ಏನು ಅಂತ ಅಂದರೆ, ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಮೇಯ್ನ್ ಅಂದರೆ 1 ಚಮಚ ಕೊಬ್ಬರಿ ಎಣ್ಣೆ ಹಾಕಬೇಕು. ಇದು ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ. ನೋಡಿ ಇದಕ್ಕೀಗ ರೆಡಿ ಮಾಡಿಕೊಂಡಿರೋ ಸಾರಿನ ಪುಡಿಯನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಚಮಚ ಆಗುವಷ್ಟು ಸಾರಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಮಾಡಿಟ್ಟುಕೊಂಡ ಅಷ್ಟು ಸಾರಿನ ಪುಡಿಯು ಕರೆಕ್ಟಾಗಿ ಆಗತ್ತೆ. ಅಂದರೆ ನೀವು ಈ ರೀತಿ ಸ್ಟೋರನ್ನು ಸಹ ಮಾಡ್ಕೋಬೋದು, ಸಾಂಬಾರು ಪುಡಿಯನ್ನು ಸಾರಿನ ಪುಡಿಯನ್ನು ಮಾಡಿಕೊಂಡು. ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಆವಾಗ ಟೊಮೊಟೊ ಬೇಯೋಕ್ಕಷ್ಟೇ ಹಾಕಿದ್ದು, ಇವಾಗ ಸ್ವಲ್ಪ ಚೆಕ್ ಮಾಡಿಕೊಂಡು ಹಾಕಿದರೆ ಬೆಟರು. ನಂತರ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಮೊದಲೇ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದರಿಂದ ಮತ್ತೆ ಎಕ್ಸ್ಟ್ರಾ ಬೇಕಾಗಲ್ಲ. ಈಗ ನೋಡಿ ಒಂದು ಇಂಪಾರ್ಟೆಂಟ್ ಆದ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀನಿ, ಅಂದರೆ ಇಂಗಿನ ನೀರು. ಇದು ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ. ಗಟ್ಟಿ ಇಂಗಿ ಏನಿರುತ್ತೆ ಅದನ್ನು ಬಿಸಿ ನೀರಿನಲ್ಲಿ ನೆನೆಸ್ಕೊಂಡ್ಬಿಟ್ರೆ ನಮಗೆ ಸಕ್ಕತ್ತಾಗಿ ಬರುತ್ತೆ. ಹೀಗೆ ಡೈರೆಕ್ಟಾಗಿ ಹಾಕೋದ್ರಿಂದ ನಮಗೆ ಒಳ್ಳೆ ರುಚಿ ಬರುತ್ತೆ. ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಸಾರು ಚೆನ್ನಾಗಿ ಕುದಿತಾ ಇದೆ. ಪರಿಮಳ ಅಂತೂ ಮನೆ ತುಂಬ ಅಲ್ದೇ ನಮ್ಮ ಅಪಾರ್ಟ್ಮೆಂಟ್ ತುಂಬಾ ಬಂದಿದೆ ಅನ್ನಿಸ್ತಾ ಇದೆ. ಅಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್. ಇಂಥ ಸಾರನ್ನು ನೀವು ಎಲ್ಲೂ ತಿಂದಿರಲಿಕ್ಕಿಲ್ಲ, ಹಾಗೆ ಕುಡಿಯೋದಕ್ಕೂ ಸಹ ಅಷ್ಟು ರುಚಿಯಾಗಿರತ್ತೆ. ನೋಡಿ ಇವಾಗ ಸಾರು ಕುದಿತಿರೋವಾಗಲೇ ಇದಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ತುಪ್ಪ, ಜೀರಿಗೆ, ಸಾಸಿವೆ, ಒಣಮೆಣಸು ಹಾಕಿರೋ ಒಂದು ಬಿಸಿ ಬಿಸಿಯಾದ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಇವತ್ತಂತೂ ಗಮ್ಮತ್ ಊಟ ನಮ್ಮನೇಲಿ. ನೋಡಿ ರುಚಿ ರುಚಿಯಾಗಿರೋವಂತಹ ಬ್ರಾಹ್ಮಣ ಶೈಲಿಯ ಸಾರು ರೆಡಿಯಾಗಿದೆ. ನಾನು ಅನೇಕ ಸಾರಿನ ರೆಸಿಪಿಗಳನ್ನು ಈಗ ಆಲ್ರೆಡಿ ಹಾಕಿದ್ದೀನಿ, ಅದರಲ್ಲಿ ಇದು ತುಂಬಾ ಸ್ಪೆಷಲ್ ಆಗಿರೋವಂಥ ಸಾರು. ಈಗ ಸ್ಟವ್ನ ಆಫ್ ಮಾಡಿಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ಘಮ ಘಮ ಅಂತ ಪರಿಮಳ ಬರ್ತಾ ಇರೋ ಟೊಮೊಟೊ ಸಾರು ರೆಡಿಯಾಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಇದೇ ರೀತಿಯ ಸಾರಿನ ಪುಡಿಯನ್ನು ಮಾಡಿಟ್ಕೊಂಡು ಸಹ ಸ್ಟೋರ್ ಮಾಡಿ ಇಟ್ಕೋಬೋದು, ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಜಾಸ್ತಿ ಹಾಕ್ಕೊಂಡ್ಬಿಟ್ಟು. ಆದರೆ ಆ ಇಂಗ್ರೀಡಿಯೆಂಟ್ಸ್ ಏನು ಮಾಡಬೇಕು ಅಂದರೆ, ನಾನು ಹೇಳಿದ್ದೀನಲ್ಲ ಅದೇ ಪ್ರಮಾಣದಲ್ಲಿ ನೀವು ಜಾಸ್ತಿ ಹಾಕ್ಕೋಬೋದು. ಇವತ್ತಿನ ಈ ಸಾರಿನ ರೆಸಿಪಿಯನ್ನು ನೀವು ಸಹ ಒಮ್ಮೆ ಟ್ರೈ ಮಾಡಿ. ತುಂಬ ಸಮಯ ಏನು ಬೇಕಾಗಲ್ಲ, ಕೇವಲ ಒಂದು 10 ನಿಮಿಷದೊಳಗೆ ನಿಮಗೆ ಈ ರುಚಿಕಟ್ಟಾದ ಸಾರನ್ನು ರೆಡಿ ಮಾಡ್ಕೋಬೋದು. ಮನೆಯಲ್ಲಿ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಈ ಸಾರಿನ ರೆಸಿಪಿ ತುಂಬಾ ಇಷ್ಟ ಆಗತ್ತೆ. ಈ ರೆಸಿಪಿ ಹೇಗೆ ಮಾಡೋದು ಅನ್ನೋದಂತೂ ಗೊತ್ತಾಯ್ತಲ್ವಾ? ನೀವು ಖಂಡಿತ ಮಾಡ್ತೀರಾ ಅಲ್ವಾ? ಮಾಡಿದ್ದು ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹ ಒಂದು ಸ್ಪೆಷಲ್ ಆಗಿರೋ ಸಾರಿನ ವಿಧಾನ ಗೊತ್ತಾಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.